ವಿನ್ ಆಗೋದು. ಯಾಕಂದ್ರೆ ಅವ್ರನ್ನ ನಾವೆಲ್ಲರೂ ಸೆಲೆಬ್ರಿಟಿ ಅಂತಾನೆ ಆಕ್ಸೆಪ್ಟ್ ಮಾಡಿರ್ತೀವಿ, ನೀವು ಆಕ್ಸೆಪ್ಟ್ ಮಾಡಿರ್ತೀರ. ಐ ಥಿಂಕ್ ಇಲ್ಲಿ ಸೆಲೆಬ್ರಿಟಿ ಕಾಮನ್ ಪೀಪಲ್ ಇಲ್ಲ, ಯಾರೇ ವಿನ್ ಆದರೂ ಡಿಸರ್ವಿಂಗ್ ಇರೋರು ವಿನ್ ಆಗಬೇಕು. ಆ್ಯಂಡ್ ಸೆಲೆಬ್ರಿಟಿನೇ ಎಂಡ್ ಆಫ್ ದ ಡೇ ವಿನ್ ಆಗುತ್ತೆ. ಯಾಕಂದ್ರೆ ಕಾಮನರ್ಸ್ ಹೊರಗಡೆ ಆಲ್ರೆಡಿ ಎಲ್ಲರಿಗಿಂತ ಜಾಸ್ತಿ ಸೌಂಡ್ ಮಾಡ್ಯಾರೆ, ನಾನು ಬಂದಾಗಿಂದ ಗೊತ್ತಾಗಿದೆ. ಐ ಥಿಂಕ್ ಅವ್ರು ನಮ್ಮೆಲ್ಲರಿಗಿಂತ ಪಾಪ್ಯುಲಾರಿಟಿ ಅವ್ರು ಸಿಕ್ಕದೆ ಸೆಲೆಬ್ರಿಟಿ ಆಗಿದ್ದಾರೆ ಅವರು ಆಲ್ರೆಡಿ. ಸಿಂಗ್ ಒನ್ ಸಾಂಗ್, ಅಯ್ಯೋ ಸ್ಟೇಜ್ ಮೇಲೆ ಆಡ್ದೆ ನಾನು. ಯು ಪ್ಲೇಡ್ ವೆರಿ ವೆಲ್, ಥ್ಯಾಂಕ್ ಯು ಅಮೂಲ್ಯ. ಹೂ ಡು ಯು ಥಿಂಕ್ ದ ವಿನ್ನರ್ ವಿಲ್ ಬಿ? ಎಲ್ಲರ ಪ್ರಕಾರ ಚಂದನ್, ನಾನು ಚಂದನೇ ವಿನ್ ಆಗ್ತಾನೆ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ವಿನ್ ಆಗ್ಬೇಕು ಪರ್ಸನಲ್ ಒಪಿನಿಯನ್ ಕೇಳಿದಾಗ ನಾನು ಜೆ ಕೆ ಅಂತ ಹೇಳ್ತೀನಿ. ಬಿಕಾಸ್ ಅವ್ನು ತುಂಬಾ ಚೆನ್ನಾಗಿ ಒಳಗಡೆ ಅವನನ್ನು ಅವ್ನು ಪೋರ್ಟ್ರೇ ಮಾಡ್ಕೊಂಡಿದ್ದಾನೆ, ಅವನು ಇದ್ದಾನೆ ಆ್ಯಂಡ್ ಎಲ್ಲರಿಗೂ ಖುಷಿ ಕೊಟ್ಟಿದ್ದಾನೆ. ಆ್ಯಂಡ್ ಇವನ್ ಚಂದನ್ ವೆರಿ ಟ್ಯಾಲೆಂಟೆಡ್, ಸಿಕ್ಕಾಬಡೆ ಸ್ಮಾರ್ಟ್ ಪ್ಲೇಯರ್ ಅವನು. ಒಂದು ಲವ್ ಹೇಟ್ ರಿಲೇಷನ್ಶಿಪ್ ನನಗೂ ಅವನಿಗೂ ಇದ್ರೂ ಒಂದು ಒಳ್ಳೆ ಬಾಂಡಿಂಗ್ ಗೊತ್ತಿಲ್ಲದಂಗೆ ನನಗೂ ಅವನಿಗೂ ಬೆಳೆದಿತ್ತು. ನಾನು ಯಾವಾಗಲೂ ಹೇಳಿದ್ದದೆ ಹೀ ಇಸ್ ಅ ವೆರಿ ಸ್ಮಾರ್ಟ್ ಪ್ಲೇಯರ್. 17 ಜನಕ್ಕೂ ಸೆಪರೇಟ್ ಆಗಿ ನಿಲ್ತಾನೆ ಚಂದನ್. ಅವನವೇನಾದ್ರೂ ಖುಷಿ, ಜೆಕೆವೇನಾದ್ರೂ ಖುಷಿ, ಇದು ಎರಡು ನಂದು ಒಪಿನಿಯನ್. ಒಂದು ಡಿಫ್ರೆನ್ಸ್ ಇದೆ, ಮಕ್ಕಳ ಇನ್ನೋಸೆನ್ಸ್ ಬೇರೆ. ಬಟ್ ದಿವಾಕರಣ ಹೌದು, ತುಂಬ ಕಷ್ಟಪಟ್ಟು ಬಂದಿದ್ದಾರೆ, ಎಲ್ಲದ್ರದ್ದು ವ್ಯಾಲ್ಯೂ ಗೊತ್ತು ಅವರಿಗೆ. ಬಟ್ ಅಷ್ಟೇ ಬುದ್ಧಿವಂತನೂ ಇದ್ದಾರೆ ಅವರು. ಐ ಥಿಂಕ್ ಯಾರು ಪ್ರಪಂಚದಲ್ಲಿ ಇನ್ನೋಸೆಂಟ್ ಅಲ್ಲ ಅನ್ಸತ್ತೆ. ಮಕ್ಕಳಾಗಕ್ಕೆ ನಾವು ಬರೀ ಟಾಸ್ಕ್ ಕೊಟ್ಟಾಗ ಮಾತ್ರ ಸಾಧ್ಯ, ಬಿಟ್ರೆ ಯಾರು ಇನ್ನೋಸೆಂಟ್ ಅಲ್ಲ. ಬಟ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅದಂತೂ ನಾನು ಸತ್ಯ ಹೇಳ್ತೀನಿ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರು. ಆ್ಯಂಡ್ ಅವ್ರಿಗೆ ಇಮೋಷನ್ಸ್ ಇದೆ, ವ್ಯಾಲ್ಯೂಸ್ ಗೊತ್ತಿದೆ. ಹಾಯ್ ಅನು, ಯು ಆರ್ ದ ರಿಯಲ್ ವಿನ್ನರ್ ಆಫ್ BB5. ಥ್ಯಾಂಕ್ ಯು ಕಾವ್ಯ. ಕಿಚ್ಚಾ ಪ್ರಿನ್ಸ್, ಹೌ ಆರ್ ಯು? ಐ ಆಮ್ ಗುಡ್. ಚಂದನ್, ನಾನು ಹೇಳ್ತಾನೆ ಇದ್ದೀನಿ ಚಂದನ್ ಬಗ್ಗೆ ಏನು ಒಪಿನಿಯನ್ ಹೇಳಿ, ಈಸ್ ವೆರಿ ಸ್ಮಾರ್ಟ್, ಅವನು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ ಮನೆ ಒಳಗೆ, ಈಸ್ ವೆರಿ ಟ್ಯಾಲೆಂಟೆಡ್. ಅವನು ಹಿಂಗ್ ತಲೆ ಓಡಿಸ್ತಾನ ಅವನು. ಐ ಥಿಂಕ್ ಇದು ಬಿಟ್ಟು ನಾನು ಚಂದನ್ ಬಗ್ಗೆ ಇನ್ನೇನು ಹೇಳಕ್ ಸಾಧ್ಯನೇ ಇಲ್ಲ. ಚಂದನ್ ಇಸ್ ಹೈಲಿ ಟ್ಯಾಲೆಂಟೆಡ್ ಅಷ್ಟೇ. ಎಷ್ಟೊಂದು ಜನಕ್ಕೆ ಇಷ್ಟ ಆಯ್ತು, ಇಲ್ಲೋ ಇನ್ ಸ್ವಲ್ಪ ಓಪನ್ ಅಪ್ ಆಗ್ಬೇಕಾಗಿತ್ತು ಅಂತಾನೂ ಇತ್ತು ನನಗೆ. ಈ ತರ ಪ್ರತಿಯೊಬ್ಬರದು ಪ್ಲಸ್ ಪಾಯಿಂಟ್ಸ್ ಇದೆ, ಪ್ರತಿಯೊಬ್ಬರದು ಫ್ಲಾಸ್ ಇದೆ. ಆ ಥರದಲ್ಲಿ ನಂದು ಫ್ಲಾಸ್ ಇದೆ. ಅಲ್ಲಿ 6 ಜನ ಇದ್ದಾರೆ ಅಂದ್ರೆ ಅವ್ರು 6 ಜನ ಡಿಸರ್ವಿಂಗ್ ಇದ್ದಾರೆ ಅಲ್ಲಿರೋದಕ್ಕೆ. ಐ ಥಿಂಕ್ ಟಾಪ್ 5 ಅಷ್ಟೇ ಡಿಸರ್ವಿಂಗ್ ಹೋಗ್ತಾರೆ. ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಯಾರು ಹೋಗಕ್ಕಾಗಲ್ಲ ಅವ್ರು ಹೊರಗೆ ಬರ್ತಾರೆ ಅಷ್ಟೇ. ನಾನು ಇಂಥವ್ರು ಅಂತ ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ. ನಿಮ್ಮ ಜರ್ನಿ ವೀಡಿಯೋ ನೋಡಿ ತುಂಬ ಎಮೋಷನಲ್ ಅದೇ ನಾನು. ಥ್ಯಾಂಕ್ ಯು ನಾಯ್ನ, ಥ್ಯಾಂಕ್ ಯು ಸೋ ಮಚ್. ಇಸ್ ದಿವಾಕರ್ ಇನ್ನೋಸೆಂಟ್? ದಿವಾಕರ್ ಅವರು ಯೆಸ್ ಆಫ್ ಕೋರ್ಸ್ ಇನ್ನೋಸೆಂಟ್, ಬಟ್ ಮಗು ಅಲ್ಲ ಅವರು. ನಾನು ಅದನ್ನೇ ಅನ್ನೋದು, ಇನ್ನೋಸೆನ್ಸ್ಗೆ ಒಂದು ಡಿಫ್ರೆನ್ಸ್ ಇದೆ, ಮಕ್ಕಳ ಇನ್ನೋಸೆನ್ಸ್ ಬೇರೆ. ಬಟ್ ದಿವಾಕರಣ ಹೌದು, ತುಂಬ ಕಷ್ಟಪಟ್ಟು ಬಂದಿದ್ದಾರೆ, ಎಲ್ಲದ್ರದ್ದು ವ್ಯಾಲ್ಯೂ ಗೊತ್ತು ಅವರಿಗೆ. ಬಟ್ ಅಷ್ಟೇ ಬುದ್ಧಿವಂತನೂ ಇದ್ದಾರೆ ಅವರು. ಐ ಥಿಂಕ್ ಯಾರು ಪ್ರಪಂಚದಲ್ಲಿ ಇನ್ನೋಸೆಂಟ್ ಅಲ್ಲ ಅನ್ಸತ್ತೆ. ಮಕ್ಕಳಾಗಕ್ಕೆ ನಾವು ಬರೀ ಟಾಸ್ಕ್ ಕೊಟ್ಟಾಗ ಮಾತ್ರ ಸಾಧ್ಯ, ಬಿಟ್ರೆ ಯಾರು ಇನ್ನೋಸೆಂಟ್ ಅಲ್ಲ. ಬಟ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅದಂತೂ ನಾನು ಸತ್ಯ ಹೇಳ್ತೀನಿ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರು. ಆ್ಯಂಡ್ ಅವ್ರಿಗೆ ಇಮೋಷನ್ಸ್ ಇದೆ, ವ್ಯಾಲ್ಯೂಸ್ ಗೊತ್ತಿದೆ. ಓಕೆ ಫುಡ್, ಓಕೆ ನಾನು ತುಂಬ ಸಣ್ಣ ಆಗಿದ್ದೀನಿ ಆ್ಯಕ್ಚುಲಿ. ಬಿಗ್ ಬಾಸ್ ಮನೆ ಆ್ಯಕ್ಚುಲಿ ರೈಸೇ ತಿಂತಿದ್ದು ಅಂದ್ರೂ ಸಣ್ಣ ಆಗ್ತೀವಿ, ಗೊತ್ತಿಲ್ಲ. ಟಾಸ್ಕ್ ಎಲ್ಲಾನು ಸೇರ್ಕೊಳತ್ತೆ, ಐ ಥಿಂಕ್ ಸಣ್ಣ ಮಾಡತ್ತೆ. ಐ ಥಿಂಕ್ ಅಲ್ಲಿ ಈಟ್ ಒಳಗಡೆನೂ ಚೆನ್ನಾಗಿ ತಿಂದಿದ್ದೀವಿ. ಸಿ, ನಾನು ಚಂದನ್ ಶೆಟ್ಟಿಗೆ ರಾಂಗ್ ಕಮೆಂಟ್ ಯಾವತ್ತೂ ಪಾಸ್, ನಾನು ಯಾವತ್ತೂ ರಾಂಗ್ ಕಮೆಂಟ್ ಚಂದು ಬಗ್ಗೆ ನಾನು ಮಾಡೇ ಇಲ್ಲ. ಒಳಗಡೆ ಇದ್ದಾಗಲೂ ನಾನು ಸ್ಮಾರ್ಟ್ ಅಂತ ಹೇಳಿದ್ದೀನಿ, ಹೊರಗಡೆ ಬಂದಾಗಲೂ ಸ್ಮಾರ್ಟ್ ಅಂತ ಹೇಳಿದ್ದೀನಿ. ಆ ಥರ ಏನೇನು ಅನ್ಸುತ್ತೆ, ಐ ಆಮ್ ಸೋ ಸಾರಿ. ನಾನು ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ, ನಂಗೆ ಆ ಥರ ಡೀಲ್ ಮಾಡೋಕ್ಕಿನ್ನೂ ಬರಲ್ಲ.